ಇಂದಿನಿಂದ 3 ದಿನಗಳ ಕಾಲ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಡಿಗ್ರಿ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಿಸಲಾಗಿದೆ. ರಾಜ್ಯದಲ್ಲಿರುವಂತಹ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ಅಧಿಕೃತವಾಗಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನಾಳೆ ಶಾಲಾ ಕಾಲೇಜು ಅಂದ್ರೆ ಶಾಲೆಗಳಿಗೆ 8ರಿಂದ ಮೇಲ್ಪಟ್ಟಂತೆ ಹೈಸ್ಕೂಲ್ ಆಗಿರಬಹುದು, ಪಿಯು ಕಾಲೇಜ್ ಆಗಿರಬಹುದು, ಡಿಗ್ರಿ ಕಾಲೇಜಿಗೆ ರಜೆಯನ್ನ ಘೋಷಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ವಿಕಾಸಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಸಾಕಷ್ಟು ಗಲಾಟೆಗಳು ಕೂಡ ನಡೀತಾ ಇರುವಂತದ್ದು. ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಆಗಿರಬಹುದು, ಕೇಸರಿ ಶಾಲನ ಧರಿಸಿ ಸಂಘರ್ಷಕ್ಕೆ ಈಡಾಗ್ತಾ ಇದ್ದಾರೆ. ಸೊ ಇಂತಹ ಸಮಯದಲ್ಲಿ ಶಾಂತಿಯನ್ನ ಕಾಪಾಡುವುದು ನಮ್ಮ ಧರ್ಮ ಅಂತ ಹೇಳಿ ಈಗ ಅಶ್ವಥ್ ನಾರಾಯಣ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಶಾಲಾ ಕಾಲೇಜುಗಳಿಗೆ ಹೈಸ್ಕೂಲ್, ಪಿಯು ಹಾಗೂ ಡಿಗ್ರಿ ಕಾಲೇಜುಗಳಿಗೆ 3 ದಿನಗಳ ಕಾಲ ರಜೆಯನ್ನ ಘೋಷಿಸಿದ್ದಾರೆ. ನ್ಯಾಯಾಲಯದ ಸೂಚನೆ ಏನು ಬರುತ್ತೋ ಅದನ್ನ ನೋಡಿಕೊಂಡು ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಅದುವರೆಗೂ ಕೂಡ 3 ದಿನಗಳ ರಜೆಯನ್ನ ಘೋಷಿಸಲಾಗಿದೆ ಅಂತ ಹೇಳಿ ಸದ್ಯ ಅಶ್ವಥ್ ನಾರಾಯಣ್ ಅವರು ವಿಕಾಸಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.